ನಾವು ಉತ್ತರ ಕೊಡಕ್ಕೆ ತಯಾರಾಗಿದ್ದೀವಿ ಸರ್ಕಾರ. ಯಾವುದೇ ವಿಚಾರ ಎತ್ತಿದ್ರು ಕೂಡ, ಯಾವುದೇ ಸಮಸ್ಯೆ ಪ್ರಸ್ತಾಪ ಮಾಡಿದ್ರು ಕೂಡ ಅದಕ್ಕೆ ಉತ್ತರ ಕೊಡಲಿಕ್ಕೆ ಸರ್ಕಾರ ತಯಾರಾಗಿದೆ. ನಾವು ಯಾವುದೂ ಕೂಡ ವಿಳಂಬ ಮಾಡೋದಾಗಲಿ ಅಥವಾ ಕಾಲಹರಣ ಮಾಡೋದಾಗಲಿ ಮಾಡಲ್ಲ. ಇವತ್ತಿನವರೆಗೆ ಬರಗಾಲದ ಚರ್ಚೆ ಆಯಿತು, ಇವತ್ತು ಉತ್ತರ ಕೊಡ್ತಾ ಇದ್ದೀವಿ. ನಾಳೆಯಿಂದ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈಗಾಗಲೇ ಸಬ್ಜೆಕ್ಟ್ ಅದು ಇಂಟ್ರೊಡ್ಯೂಸ್ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಉತ್ತರ ಕೊಡ್ತೀವಿ ನಾವು. ಯಾವತ್ತೂ ಬಿ ಜೆ ಪಿಯವ್ರ ಸಮನ್ವಯ ಇಲ್ಲವೇ ಇಲ್ಲ. ಸಿ ಅವ್ರು ಬಂದಿರೋದೇ ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದವರು, ಅದಾದಮೇಲೆ ಸೋತಿದ್ದಾರೆ, ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಅದಾದಮೇಲೆ ಸಮನ್ವಯ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರ ಹತ್ರ. ಅಲ್ಲಿ ಎರಡು ಗುಂಪು ಮೂರು ಗುಂಪುಗಳಿದ್ದಾವೆ, ಸರ್ಕಾರ ಇಡೀ ರಾಜ್ಯದಲ್ಲಿದೆ, ಬರೀ ಬೆಳಗಾಂನಲ್ಲೇ ಇಲ್ಲ. ಸರ್ಕಾರ ಅಂತಂದರೆ ಇಡೀ ರಾಜ್ಯಕ್ಕೆ, ಬರೀ ಬೆಳಗಾಂಗಲ್ಲ, ಗೊತ್ತಾಯ್ತಾ? ಅದು ಏನೇ ಅಫೆನ್ಸ್ ಆಗಿದ್ರೂ ಕೂಡ ಅಫೆನ್ಸ್ ಯಾರು ಮಾಡಿರ್ತಾರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋತೀವಿ. ನಾನು ಅವರ ಲೀಡರ್ಗಳಿಗೆ ಹೇಳಿದ್ದೀನಿ, ಅಸೆಂಬ್ಲಿ ಆದಮೇಲೆ ಕರೆದು ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಅಸೆಂಬ್ಲಿ ಮುಗಿದ ಮೇಲೆ ಬೆಂಗಳೂರಿನಲ್ಲಿ ಕರೆದು ಮಾತಾಡಿದ್ದೀನಿ ಅಂತ ಹೇಳಿದ್ದೀನಿ. ಇಲ್ಲಿ ಸಮಯ ಇರೋದಿಲ್ಲರಿ, ನೀನೇ ಅವ್ರ ಪರವಾಗಿ ಮಾತಾಡಿದ್ರೆ ಹೆಂಗೆ? ನಾನು ಆ ಲೀಡರ್ಗಳ ಜೊತೆ, ಪಂಚಮಸಾಲಿ ಲೀಡರ್ಗಳ ಜೊತೆ, ಸ್ವಾಮೀಜಿ ಜೊತೆಲೂ ಮಾತಾಡಿದ್ದೀನಿ. ಈ ಬಿ ಜೆ ಪಿಯವರಿಗೆ ಜೆ ಡಿ ಎಸ್ನವ್ರಿಗೆ ಪಾಪ ಮಿಲಿ ಮಿಲಿ ಅಂತ ಒದ್ದಾಡ್ತಾವ್ರೆ, ನೀರಿನಿಂದ ತೆಗೆದ ಮೀನುಗಳಿರ್ತಾವಲ್ಲ ಒದ್ದಾಡ್ತಾವಲ್ಲ, ಹಂಗೆ ಒದ್ದಾಡ್ತಾ ಇದ್ದಾರೆ, ಭ್ರಮಾಲೋಕದಲ್ಲಿ ಇದ್ದಾರೆ, ಏನು ಮಾಡೋಕ್ಕೆ?